ಗಡಿಯನ್ನು ಸುರಕ್ಷಿತವಾಗಿಡೋದಕ್ಕೆ ಅತ್ಯಾಧುನಿಕ ರಕ್ಷಣಾ ಸಾಮಗ್ರಿಗಳನ್ನು ಒದಗಿಸ್ತಾ ಇದೆ. ಅದೇ ರೀತಿ ಭಾರತದ ಬೆನ್ನೆಲುಬಾಗಿರುವ ರೈತ ಬಾಂಧವರಿಗೆ ಕಿಸಾನ್ ಸನ್ಮಾನ್ ಯೋಜನೆಯಡಿ ಪ್ರತಿ ವರ್ಷ 6,000 ರೂಪಾಯಿಗಳನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಿ ರೈತ ಮಿತ್ರರ ಮೊಗದಲ್ಲಿ ಮಂದಹಾಸವನ್ನು ಮಾಡಿಸುವಂತ ಕೆಲಸ ಮಾಡಿದ್ದಾರೆ. ಕೇಂದ್ರ ಸರ್ಕಾರ 6,000 ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಸಹ 4,000 ಕೊಟ್ಟು 10,000 ಕೊಡ್ತಾ ಇದ್ದು, ಆದರೆ ಈ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ತಿದ್ದ 4,000 ನಿಲ್ಲಿಸಿರುವುದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಕಾಶ್ಮೀರದ ಸ್ವಾಯತ್ತತೆಗೆ ಕಂಟಕವಾಗಿದ್ದ ಆರ್ಟಿಕಲ್ 370 ರದ್ದುಗೊಳಿಸಿ ಅಖಂಡ ಭಾರತದ ಕನಸಿಗೆ ನೀರೆರೆದಿದ್ದಾರೆ. ಕೋಟ್ಯಾಂತರ ಹಿಂದೂಗಳ ಕನಸಾದ ಶ್ರೀರಾಮ ಮಂದಿರವನ್ನು ಯಾವುದೇ ಕೋಮು ಸಂಘರ್ಷಕ್ಕೆ ಆಸ್ಪದವಿಲ್ಲದಂತೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಬಳಿಕವೇ ನಿರ್ಮಾಣ ಮಾಡಿದ್ದಾರೆ. ಕೊರೋನಾ ಮಹಾಮಾರಿ ನಂತರ ವಿಶ್ವದ ಅನೇಕ ರಾಷ್ಟ್ರಗಳು ಆರ್ಥಿಕವಾಗಿ ಹಿನ್ನಡೆ ಅನುಭವಿಸಿದ್ದೇವೆ. ಆದರೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ದಿಟ್ಟ ಹಾಗೂ ದೂರದೃಷ್ಟಿಯ ಪರಿಣಾಮ ಇಂದು ಭಾರತ ವಿಶ್ವದ 5ನೇ ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಮುನ್ನಡೀತಾ ಇದೆ. ಇನ್ನು ಕೆಲವೇ ವರ್ಷಗಳಲ್ಲಿ 3ನೇ ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿದೆ. ಇಂತಹ ಶ್ರೇಷ್ಠ ನಾಯಕರು ಕಳೆದ 10 ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ದಿನ ವಿಶ್ರಾಂತಿಯನ್ನು ಪಡೆಯದೇನೆ ದೇಶದ ಹಿತಕ್ಕಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ ನರೇಂದ್ರ ಮೋದಿಜಿಯವರು ಇವತ್ತು ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಕಳೆದ ಸಾರಿ ಬಂದಾಗ ನರೇಂದ್ರ ಮೋದಿಯವರು ಶಿವಮೊಗ್ಗದ ವಿಮಾನ ನಿಲ್ದಾಣದ ಜೊತೆಗೆ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳನ್ನು ಉದ್ಘಾಟಿಸಿದರು. ಯೋಜನೆಗಳಿಂದಾಗಿ ಮಲೆನಾಡಿನಲ್ಲಿ ಆರ್ಥಿಕ ಚಟುವಟಿಕೆಗಳು ಗರಿಗೆದಿವೆ ಎಂಬುದು ಸುಳ್ಳಲ್ಲ. ಈಗಾಗಲೇ ತಿಳಿಸಿರುವಂತೆ ಮಲೆನಾಡಿನ ಹೆಬ್ಬಾಗಲಾದಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 15 ವರ್ಷಗಳಲ್ಲಿ ಆಗಿರುವಂಥ ಅಭಿವೃದ್ಧಿಯನ್ನು ತಾವೆಲ್ಲ ಕಣ್ಣಾರ ನೋಡಿದ್ದೀರಾ. ನನ್ನ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರ ಬಂದ ತಕ್ಷಣವೇ ಶಿವಮೊಗ್ಗದ ಜಿಲ್ಲೆಯನ್ನು ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಮುಕ್ತಿ ನೀಡಲಾಗಿದೆ. ಇದಕ್ಕೆ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಇಲ್ಲಿನ ಎಲ್ಲ ಮುಖಂಡರುಗಳಿಗೆ ಆಭಾರಿಯಾಗಿದ್ದೇನೆ. ಹಾಗೂ ವಿಶೇಷವಾಗಿ ಸಂಸದರಂತಹ ಶ್ರೀ ಬಿ ರಾಘವೇಂದ್ರ ಅವರನ್ನು ಹಿಡಿದು ಪ್ರತಿಯೊಬ್ಬರೂ ಸಹ ನನಗೆ ಸಹಕಾರವನ್ನು ನೀಡಿದ್ದಾರೆ. ಬಂಧುಗಳೇ, ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು ದೂರವಾಣಿ ಮೂಲಕ ಮಾತನಾಡಿದರು. ಯಡಿಯೂರಪ್ಪನವರೇ, ನಾನು ಸಹ ಶಿವಮೊಗ್ಗ ಬೇರೆ ಎಲ್ಲ ಕಡೆ ಬರ್ತೇನೆ, ಬಿಜೆಪಿ JDS ಸೇರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಪ್ರಧಾನಿಯವರಿಗೆ ಅರ್ಪಿಸೋಣ. ಈ ಮಾತನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ಮಾತನ್ನು ಕೇಳೋಕ್ಕೆ ತಾವೆಲ್ಲ ಕಾತುರತೆಯಿಂದ ಕುಂತಿದ್ದೀರಾ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇಂದು ನಮ್ಮಲ್ಲಿಗೆ ಬಂದಿದ್ದಾರೆ. ಕರ್ನಾಟಕದ ಅಭಿವೃದ್ಧಿ ನಿಟ್ಟಿನಲ್ಲಿ ಮೋದಿಜಿಯವರು ಕೈಗೊಂಡ ಎಲ್ಲ ನಿರ್ಧಾರಗಳಿಗಾಗಿ ನಾವು ಪ್ರಧಾನಿಯವರಿಗೆ ಕೃತಜ್ಞತೆಯನ್ನು ನಾಡಿನ ಜನರ ಪರವಾಗಿ ಸಲ್ಲಿಸ್ತೇನೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಆಗಮಿಸಿದಾಗ ವೇದಿಕೆಯಿಂದಲೂ ಕನ್ನಡ ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ. ಇದು ನಮ್ಮ ಭಾಷೆಯ ಮೇಲೆ ಅವರಿರುವ ಪ್ರೀತಿ ವಿಶ್ವಾಸಕ್ಕೆ ಕಾರಣ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಅವರು ತಮ್ಮ ಭಾಷಣಗಳನ್ನು ಆನ್ಲೈನ್ನಲ್ಲಿ ಕನ್ನಡದ ಭಾಷೆಗೆ ಭಾಷಾಂತರಿಸಲು ಪ್ರಾರಂಭಿಸಿದ್ದಾರೆ. ಇದರಿಂದ ಇವರು ನಮ್ಮೊಂದಿಗೆ ಹಿಂದಿ ಹರಿಯದ ನಮ್ಮ ರಾಜ್ಯದ ಎಲ್ಲ ಜನರೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಬಹುದು. ಇದಕ್ಕಾಗಿ ಎಕ್ಸ್ ಎಂಬ ಆನ್ಲೈನ್ ಜಾಲತಾಣದಲ್ಲಿ ನರೇಂದ್ರ ಮೋದಿ ನಮೋ ಇನ್ ಕನ್ನಡ ಹೆಸರಿನ ಎಕ್ಸ್ ಅಪ್ಲಿಕೇಶನ್ನಲ್ಲಿ ಖಾತೆಯೂ ಇದೆ. A1 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯವನ್ನು ಪಡೆಯಲಾಗ್ತಾ ಇದೆ. ನೀವು ಸಹ ನಮ್ಮ ಮೋದಿಜಿಯವರ ಭಾಷಣಗಳನ್ನು ಕನ್ನಡದಲ್ಲಿ ಕೇಳಿ ಅವರೊಂದಿಗೆ ಆನ್ಲೈನ್ನಲ್ಲಿ
ಕನ್ನಡದಲ್ಲಿ ಸಂಪರ್ಕ ಸಾಧಿಸುವುದು. ಇದರ ಬಗ್ಗೆ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚಾಗಿ ಜನರಿಗೆ ತಿಳಿಸೋಣ. ಬಂಧುಗಳೇ, ಇವತ್ತು ಮೋದಿ ದೇವರ ಮಾತಿನ ಕೇಳಿಕೆ ತಾವು ಉತ್ಸುಕರಾಗಿದ್ದೀರಾ. ನಾನು ನಿಮ್ಮೆಲ್ಲರ ಪರವಾಗಿ ಮೋದಿಜಿಯವರಿಗೆ ಭರವಸೆಯನ್ನು ಕೊಡ್ತೇನೆ. ಕರ್ನಾಟಕ ರಾಜ್ಯದಿಂದ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಅವರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿ ಕರ್ಕೊಂಡು ಬರ್ತೇನೆ. ಆ ಭರವಸೆಯನ್ನು ಅವರು ಕೊಡ್ತಾ ಮತ್ತೊಮ್ಮೆ ಇವತ್ತು ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾದ ಮೇಲೆ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ವೇದಿಕೆ ಮೇಲಿರುವಂತಹ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಇವತ್ತಿನಿಂದ ನಾವು ಮನೆ ಸೇರಿದೇನೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಓಡಾಡಿದ್ರೆ ಯಾವ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕಳೆದ 10 ಒಂದು ದಿನ ವಿಶ್ರಾಂತಿ ತೊಡೆದ ದೇಶ ವಿದೇಶಕ್ಕೆ ಓಡಾಡ್ತಾ ಈ ಜಗತ್ತೇ ಮೆಚ್ಚೋ ರೀತಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೊನೆ ಪಕ್ಷ ಲೋಕಸಭಾ ಚುನಾವಣೆ ಆಗೋರಿಗೆ ನಾವ್ಯಾರು ಕಾರ್ಯಕರ್ತರು ಮನೆ ಸೇರಿದೇನೆ. ಯಾರೇ ಅಭ್ಯರ್ಥಿ ಇರಲಿ ಅವರ ಗೆಲುವಿಗಾಗಿ ನಾವು ನೀವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಿರುವಂತಹ ನಮ್ಮೆಲ್ಲ ಕಾರ್ಯಕರ್ತ ಬಂಧು ಭಗಿನಿಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆ ಮೇಲಿರುವಂತಹ ಮುಖಂಡರಿಗೆ, ಪ್ರಧಾನಿಯವರಿಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ. ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ, ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ, ಧನ್ಯವಾದ. ಸ್ಟ್ಯಾಂಡ್ ಅಪ್ ಸ್ಟಾರ್ಟ್ ಅಪ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.